ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಪ್ರೊಡ್ಯೂಸರ್ಗೆ ವೇದಿಕೆ ಇರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು ಅರವಿಂದ್ ಅವರು ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು ನಾಲ್ಕು ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ ಐದು ಕಲಾವಿದರು ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ದಟ್ ಆಸ್ ಅ ಸಪೋರ್ಟಿಂಗ್ ಆ್ಯಕ್ಟ್ರಾಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನೂ ಒಂದು ದಾಬ್ಗಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮನ್ನು ತುಂಬಿಸಲಿಕ್ಕೆ ಎಷ್ಟೊಂದು ಜನ ಏನೇನೋ ಪ್ರಾಬ್ಲಮ್ಸ್ ಆಯಿತು ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಬಲ್ಲಿರ್ತಕ್ಕಂಥ ಒಂದು ಫೇಸ್ ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮನ್ನು ಫಿಲ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಈಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡ್ಬೋದು ಆ ಥರದ ಒಂದು ಸ್ಟೆಪ್ಪಿಂಗ್ ಸ್ಟೋನನ್ನು ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ ಐ ವಿಶ್ ಆಲ್ ದ ಬೆಸ್ಟು ಚಂದನ್ ಶೆಟ್ಟಿ ಅವರ ಡೆಡಿಕೇಶನ್ನು ಅವರ ವರ್ಕು ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಹೀಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಈಸ್ ಎಕ್ಸ್ಟ್ರಾರ್ನರಿ ದಟ್ಸ್ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ ಒನ್ ಟು ಫೋರ್ ನೀವು ತಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬ್ಯುಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ ಇನ್ನು ಹತ್ತು ಹದಿನೈದು ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವ್ರಿಗೆ ಇದಾಗುತ್ತೆ ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತೊಗೊಂಡ್ರ ಓ ಟಿ ಟಿ ತೊಗೊಂಡ್ರ ಅಂದರೆ ಇಲ್ಲ ಸೇಮ್ ಅರು ಅರವಿಂದ್ ಹೇಳಿದ ಮಾತನ್ನೇ ಹೇಳಿದರು ಬಟ್ ಈಗ ನಿಮ್ಗೆ ಒಂದು ವಿಷಯ ಕೊಡ್ತಾ ಇದ್ದೀನಿ ಬಿಸ್ನೆಸ್ ಥಿಂಗ್ ದಿ ಓ ಟಿ ಟಿ ಮತ್ತು ಟಿ ವಿ ಸೇಲ್ ಇಸ್ ಲಿಂಕ್ ಟು ಥೇಟರ್ ದಟ್ ಈಸ್ ದ ರೂಲ್ ಆಲ್ ಟಿ ವಿ ಹೆಡ್ಸ್ ಕರ್ನಾಟಕದ ಟಿ ವಿ ಹೆಡ್ಸ್ ಆಗಿರ್ಬೋದು ಆಲ್ ಇಂಡಿಯಾ ಟಿ ವಿ ಹೆಡ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ ಈಗ ಅಂದರೆ ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಒ ಟಿ ಟಿ ದುಡ್ಡನ್ನು ಕೊಡ್ತೇವೆ ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟ್ರಿಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಆಗೋದಿಲ್ಲ ಅಂಥೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿ ವಿಗಳು ಹೆಡ್ಗಳು ಡಿಶನ್ ಮಾಡಿರೋದು ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್ ಇದನ್ನು ಇದನ್ನು ನೀವು ಮನದಟ್ಟು ಮಾಡ್ಕೋಬೇಕು ಪ್ರತಿಯೊಂದು ನಿರ್ಮಾಪಕ ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರೂ ಪ್ರತಿಯೊಂದು ಡೈರೆಕ್ಟ್ರೂ ನನಗೆ ಇಸ್ ದುಡ್ಡು ಬಂದುಬಿಡ್ತೇನೆ ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ ಅದನ್ನು ಫಸ್ಟು ತೆಗಿಬೇಕು ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟ್ರಿಂದ ಆಗಬೇಕು ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್ ಅನೇಕ ಬಾರಿ ಸ್ಯಾಟಲೈಟನ್ನು ಸ್ಯಾಟಲೈಟ್ ಬರೋ ದುಡ್ಡನ್ನು ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ ಥೇಟ್ರ್ ಕಲೆಕ್ಷನ್ಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ದೊಡ್ಡ ದೊಡ್ಡ ಚಾನಲಿನ ಮರ್ಜರ್ಸಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು ಸತತವಾಗಿ ಒಂದೂವರೆ ವರ್ಷದಿಂದ ಝೀ ಆಗಿರ್ಬೋದು ಹಾಟ್ಸ್ಟಾರ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸನ್ ಆಗಿರ್ಬೋದು ಯಾವುದೇ ಚಿತ್ರಗಳನ್ನು ಯಾಕೆ ತೊಗೊತಾ ಇಲ್ಲ ಅಂದರೆ ಅವ್ರದ್ದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥೇಟ್ರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು ಇಲ್ಲಾಂದರೆ ಕೇವಲ ಸ್ಯಾಟಲೈಟಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತೊಗೊಂಡು ಥೇಟ್ರಲ್ಲಿ ಫ್ಲಾಪ್ ಆದರೆ ಟಿ ವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ ಸೊ ಥೇಟ್ರಲ್ಲಿ ಬಂದರೇ ಇನ್ಮೇಲಿಂದ ಒ ಟಿ ಟಿಗೆ ಬರುತ್ತೆ ಥೇಟ್ರಲ್ಲಿ ಹಿಟ್ಟಾದರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನು ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ಇದನ್ನು ತಿಳಿಸಬೇಕು ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಹೀಗಿರಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನು ಅರುಣ್ ಅಮುಕ್ತ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ ಕಾಲೇಜ್ ಸ್ಟಾರ್ಟ್ ಆಗಿರಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಕ್ತ ಅವರಿಗೆ ನನ್ನ ಅಮಿ ಅಭಿನಂದನೆಗಳು ನೀವು ಥೇಟರ್ ಲಿಸ್ಟನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ ಯಾವ ಕಾಲೇಜ್ ಇದೆ ಎಲ್ಲಿ ಕಾಲೇಜ್ ಸೇ ಇದೆ ಕಾಲೇಜ್ ಮಣಿಪಾಲ್ ಮಣಿಪಾಲಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರನ್ನು ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಥಿಯೇಟ್ರ್ ಆಗ್ತಾಯಿರೋ ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ ಬೆಳಗಾಂ ಅಂತ ಊರು ಹುಬ್ಳಿಯಂಥವರು ಊರಲ್ಲೆಲ್ಲ ಮಾಡಿದ್ದಾರೆ ಸೊ ಥಿಯೇಟ್ರಲ್ಲಿ ಬಂದ್ರೇ ನಿಮ್ಮ ಪಿಚ್ಚರು ಕಾಸಿನ ಕಜ್ಜಾಯ ಸ್ಯಾಟಲೈಟ್ ಸಿಗೋದು ಒ ಟಿ ಸಿಗೋದು ಇದು ಇವತ್ತಿನ ನನ್ನ ಒಂದು ಇದು ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಚ್ಚರಿನ ಪೋಷಕ ನಟರನ್ನು ಪ್ರತಿ ಸಲ ನಮ್ಮನ್ನು ಹೆಸರು ಬರೆದು ಈ ಪಿಚ್ಚರಿಂದ ನಮಗೊಂದು ಎರಡು ಮೂರು ಅವಕಾಶ ಸಿಕ್ಕಿದೆ ಅದೇ ಥರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ ಥ್ಯಾಂಕ್ಸ್ ಟು ಅರುಣ ಮುಕ್ತ ಫಾರ್ ಏನೋ ನೋ ನಮ್ಮನ್ನು ಬ್ಯುಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದ್ರು ಅದು ಹಾಗೆ ಆಗಿದೆ ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬ್ಯುಸಿ ಕಲಾವಿದರಾಗುತ್ತೆ ಹಾದಿಯಲ್ಲಿದ್ದೀವಿ ಇದು ಇದು ಅಫಿಷಿಯಲ್ ಆಗಿ ಆಗಿದೆ ಇದು ಐ ಆಮ್ ಆನ್ ರೆಕಾರ್ಡ್ ಇದು ಐ ಆಮ್ ಆನ್ ರೆಕಾರ್ಡ್ ಐ ವಾಂಟ್ ಟು ಮೇಕ್ ಇಟ್ ಆನ್ ರೆಕಾರ್ಡ್ ದಿ ಟಾಪ್ ಬಿಸ್ನೆಸ್ ಹೌಸಸ್ ಅಕ್ರಾಸ್ ಇಂಡಿಯಾ

ದೊಡ್ಡ ದೊಡ್ಡ ಓ ಟಿ ಟಿಗಳು ದೊಡ್ಡ ದೊಡ್ಡ ಸ್ಯಾಟಲೈಟ್ ಅವರು ಲಿಂಕ್ ಮಾಡಿದ್ದಾರೆ ಇದು ನಮಗೆ ಒಂದು ಪಾಠ ಇದೆಲ್ಲ ಫಿಲಿಮ್ ಚೇಂಬರ್ ಅವರು ಬಂದು ನಿಮ್ಗೆ ಹೇಳಬೇಕಾಗಿತ್ತು ಆದರೆ ಫಿಲಿಮ್ ಚೇಂಬರ್ ನೋ ಸಿ ಅದು ಅಗ್ರಿಮೆಂಟು ನೋ ಸ್ಟೇಟ್ಮೆಂಟ್ ಅಂತಲ್ಲ ಬಿಸ್ನೆಸ್ ರೂಲ್ಸನ್ನು ಅದು ನಾನು ಇದನ್ನೇನೋ ಒಂದು ಸೆನ್ಸೇಷನೈಸ್ ಮಾಡಬೇಕು ಅನ್ನೋದಲ್ಲ ಸ್ಟಾರ್ ಎ ಗ್ರೇಡ್ ಸ್ಟಾರ್ ಪಿಕ್ಚರ್ಗೆ ಅನ್ವಯಿಸೋದು ಇದು ಮೊದಲೇದಾಗಿ ಒಂದು ಸಾರಿ ತಿಗೆ ಗೊತ್ತಿರುತ್ತೆ ಅಲ್ಲ ಆ ಥರ ಅಲ್ಲ ಅಡ್ವರ್ಸ್ ಎಫೆಕ್ಟ್ ಆಗೋ ಚಾನ್ಸಸ್ಸು ಇದೆ ಈಗ ನೀವು ಏನು ಇದು ತಗೊಂಡಿದ್ದಾರೆ ಯಾಕೆಂದರೆ ಮುನ್ನೂರು ಚಿತ್ರಗಳು ರಿಲೀಸ್ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲಿ ಇನ್ನೂರ ಎಪ್ಪತ್ತೈದು ಫಿಲ್ಮ್ಸು ಕಲೆಕ್ಷನ್ ಆಗಿರಲ್ಲ ಥಿಯೇಟ್ರಲ್ಲಿ ಇಪ್ಪತ್ತೈದು ಚಿತ್ರಗಳು ಅವರೇಜ್ ಕಲೆಕ್ಷನ್ ಆಗಿ ಕೆಲವೊಂದು ಥೌಸಂಡ್ ಕ್ರೋರ್ಸ್ ಮಾಡುತ್ತೆ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಮಾಡುತ್ತೆ ಬಟ್ ಆ ಇನ್ನೂರ ಎಪ್ಪತ್ತೈದು ಚಿತ್ರಗಳ ಗತಿ ಏನು ಆವಾಗ ಆನ್ಲೈನ್ ನಿಮಗೆ ಸ್ಯಾಟಲೈಟ್ ಅವರು ತಗೊಳ್ಳಲ್ಲ ಈ ಕಡೆಗೆ ಬೇರೆ ಯಾವ ಥರದಲ್ಲೂ ಅವಕಾಶ ಇರಲ್ಲ ಅಂದರೆ ನಾ ಇದು ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಡೀತಾನೆ ಬಂದಿರೋದು ನೀವು ಏನೇ ರೂಲ್ ಮಾಡಿದರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದು ನನ್ನ ಡೌಟ್ ಅಷ್ಟೇ ಸಂಬಂಧಪಟ್ಟಿಲ್ಲ ಈ ಒಂದು ಇದಕ್ಕೆ ಆದರೂ ಅವ್ರು ಹೇಳಿದ್ದಕ್ಕೆ ನನ್ನ ಇರೋದನ್ನು ಹೇಳಿದ್ದೀನಿ ಅಷ್ಟೇ ನಾನು ಯಾವುದೋ ಒಂದು ಟಿ ವಿ ಸಂವಾದ ಕೂತಿಲ್ಲ ಮಾರ್ಕೆಟಿನ ಇನ್ಸೈಟನ್ನು ನಾವು ಅರುಣೋ ಪ್ರತಿ ಸಲ ಯಾವುದಾದ್ರೂ ಬಾಂಬೆ ಇಂಟ್ರಿಮಿಡಿಯೇಟ್ರಿಗೆ ಫೋನ್ ಮಾಡಿ ಝೀಗಾಗಿರ್ಬೋದು ಯಾವುದಾದ್ರೂ ಚಾನಲ್ಗಾಗಿರ್ಬೋದು ಕಲರ್ಸ್ಗಾಗಿರ್ಬೋದು ಮಾತಾಡಿದಾಗ ನಮಗೆ ಬಂದ ಸ್ಪಂದನೆ ಹೆಚ್ಚಾಗಿ ನನಗೆ ಬಂದಿದ್ದು ನಾನು ಅರುಣ್ ಇಸ್ ದಿ ಕ್ಯಾಪ್ಟನ್ ನಾವು ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದು ಇವ್ರು ಮೀಟ್ ಮಾಡಿ ಇವ್ರು ಮೀಟ್ ಮಾಡಿ ಅಂಥೇಳಿ ಸೊ ಬಿಸ್ನೆಸ್ ಹೆಡ್ಸು ಎಲ್ಲರೂ ಏನು ಸಿಇಒಗಳಿದ್ದಾರೆ ಇದು ಎಸ್ಪೆಷಲಿ ಎ ಗ್ರೇಡ್ ಸಿನಿಮಾಗಳಲ್ಲಿ ಆಗಿರ್ತಕ್ಕಂಥ ಫೇಲಿಯರಿನ ಒಂದು ಆಗಿ ಇನ್ವೆಸ್ಟ್ಲಿ ಪ್ರಪೋರ್ಷನೆಟ್ ಇನ್ಕಮ್ಗೆ ನಾವು ಕೊಡಬೇಕು ದೆರ್ ಇಸ್ ನೋ ಫಿಕ್ಸಡ್ ಕಾಸ್ಟ್ ಫಾರ್ ಸ್ಯಾಟಲೈಟ್ ನೂರು ಕೋಟಿ ಹಿಂದಿ ಗೆ ಸ್ಯಾಟಲೈಟ್ ಅವರು ತಗೊಂಡ್ರು ಅನ್ನೋ ನ್ಯೂಸು ಸುಳ್ಳು ಈ ಸ್ಯಾಟಲೈಟು ಐದು ಕೋಟಿ ಕೊಟ್ಟು ತಗೊಂಡ್ರು ಅನ್ನೋದು ಇನ್ಮೇಲಿಂದ ಸುಳ್ಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸುಳ್ಳು ಇದು ಕರೆಕ್ಟೆಡ್ ಟು ಫಿಲ್ಮ್ ನಿಮ್ಮ ಥಿಯೇಟರ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪಿ ವಿ ಆರು ಅಯನಾಕ್ಸು ಮಲ್ಟಿಪ್ಲೆಕ್ಸಿನ ಡೇಟಾ ಇಂಡಿಕೇಟರ್ ಮೇಲೆ ನಿಮ್ಮ ಸ್ಯಾಟಲೈಟ್ ಓ ಟಿ ಟಿಯನ್ನು ಕಲೆಕ್ಟ್ ಆಗುತ್ತೆ ಇದು ಇನ್ನೊಂದು ಚರ್ಚೆ ಇದೆ ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಡಿರ್ತಕ್ಕಂಥ ನೂರ ನಲ್ವತ್ತು ಚಿತ್ರದ ಬಗ್ಗೆ ನಾವು ಹೆಚ್ಚು ಮತ್ತೆ ಇದು ನನ್ನ ಪ್ರಕಾರ ಇದು ಏಪ್ರಿಲ್ ಫಸ್ಟ್ ಟು ಝೀರೋ ಟ್ವೆಂಟಿ ಫೋರ್ ಇಂದಾಗಿದೆ ಬಟ್ ಇದು ಜನ್ವರಿಯಲ್ಲೇ ಆಗಿತ್ತು ಯಾವಾಗ ಸೋನಿ ಮತ್ತು ಝೀ ಅವರ ಮರ್ಜರ್ ಸ್ಟಾಲ್ ಆಯ್ತಲ್ಲ ದ ಡಿಸ್ಕಷನ್ ಅಕ್ರಾಸ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ವಾಸ್ ಇದೇ ಇದೇ ಸಬ್ಜೆಕ್ಟ್ ಇದು ನೀವು ಯಾವುದೇ ಒಂದು ಫಿಲ್ಮ್ ಬಿಸ್ನೆಸ್ ಡಿಸ್ಕಷನ್ಗೆ ಹೋಗಿ ಮರ್ಜರು ಮತ್ತು ಈ ಸ್ಯಾಟಲೈಟಿನ ಡಿಸ್ಕಷನ್ ಆಗ್ತಾ ಇತ್ತು ಅದು ಇವತ್ತು ನಾನು ದಿಸ್ ನಾಟ್ ಅ ಒಕೇಶನ್ ಟು ಸ್ಪೀಕ್ ಆನ್ ದಾಟ್ ಇಟ್ಸ್ ಬಿಸ್ನೆಸ್ ಒಕೇಶನ್ ಇವತ್ತು ನನ್ನ ಒಂದು ಏನು ಅಂದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎ ಗ್ರೇಡ್ ಸ್ಟಾರ್ ಆದಮೇಲೆ ಅಥವಾ ಸೆಕೆಂಡ್ ಲೆವೆಲ್ ಸ್ಟಾರ್ ಅಲ್ಲಿ ಒಂದು ವ್ಯಾಕ್ಯೂಮ್ ಇವತ್ತು ಆ ಶೂಸ್ ಆ ಪ್ಲೇಸನ್ನು ಚಂದನ್ ಶೆಟ್ಟಿ ಅವ್ರು ತಗೊಂಡಿದ್ದಾರೆ ಅವರು ಇನ್ನೊಂದು ಹತ್ತು ಹದಿನೈದು ವರ್ಷ ಖಂಡಿತವಾಗಿ ಒಂದು ಸ್ಟಾರ್ ಆಗಿ ಕರ್ನಾಟಕದ ಕನ್ನಡದ ಜನತೆಯನ್ನು ಮರಂಜಿಸ್ತಾರೆ ಇದು ನನ್ನ ಸ್ಟೇಟ್ಮೆಂಟ್ ಥ್ಯಾಂಕ್ ಯು ಇದರಲ್ಲಿ